ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ದೇವರ ಸಾಮಾನುಗಳು ಬೆಳ್ಳಿ ಪಾತ್ರೆ ಇರ್ಬೋದು, ಹಿತ್ತಾಳೆ, ತಾಮ್ರ, ಯಾವುದೇ ರೀತಿ ಪಾತ್ರೆಗಳನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋಂಥ ಮೆಥಡನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾನು ಫಸ್ಟು ಬೆಳ್ಳಿ ಪಾತ್ರೆಗಳನ್ನೇ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಹಿತ್ತಾಳೆ ತಾಮ್ರ ಏನೇ ಇದ್ರೂ ಅದನ್ನು ಸಪ್ರೇಟಾಗಿ ಇಟ್ಕೋತಾ ಇದ್ದೀನಿ. ಹಾಗೆ ಇದರೊಳಗಡೆ ಇವಾಗ ದೀಪಗಳಲ್ಲಿ ಬತ್ತಿ ಇರುತ್ತಲ್ಲ ಅದಿರ್ಬೋದು, ಹಾಗೆ ಆ ದೀಪದಲ್ಲಿ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಇರುತ್ತಲ್ಲ ಅದಿರ್ಬೋದು, ಅದನ್ನೆಲ್ಲ ನಾವು ಒರೆಸಿ ತೆಗಿಬೇಕಾಗತ್ತೆ. ಫಸ್ಟೇ ನಾವು ಕ್ಲೀನ್ ಮಾಡೋಕ್ಕೂ ಮುಂಚೆನೇ, ಅಂದರೆ ನೀರು ಹಾಕಿ ಕ್ಲೀನ್ ಮಾಡೋಕ್ಕೂ ಮುಂಚೆನೇ ಇದನ್ನೆಲ್ಲ ಮಾಡಿಕೊಂಡ್ರೆ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ, ತುಂಬ ಜಿಡ್ ಜಿಡ್ ಅನಿಸೋದಿಲ್ಲ. ಹಾಗಾಗಿ ಫಸ್ಟ್ ಅದನ್ನೆಲ್ಲ ತೆಗಿತಾ ಇದ್ದೀನಿ. ಈ ಮೆಥಡಲ್ಲಿ ಕ್ಲೀನ್ ಮಾಡಿದ್ರೆ ನೀವು ನಾರ್ಮಲಾಗಿ ಕ್ಲೀನ್ ಮಾಡೋದಕ್ಕಿಂತ ಬೇಗನೂ ಕ್ಲೀನ್ ಮಾಡ್ಕೋಬೋದು, ತುಂಬ ಉಜ್ಜಬೇಕು ಅಂತ ಇಲ್ಲ. ಈ ಒಂದು ತಾಮ್ರದ ಪಾತ್ರೆಗಳಾಗಿ ಆಗಿರ್ಬೋದು, ಹಿತ್ತಾಳೆ ಆಗಿರ್ಬೋದು, ನೀವು ನಾನಿವಾಗ ತೋರಿಸೋವಂಥ ಲಿಕ್ವಿಡಲ್ಲಿ ಅದ್ಬಿಟ್ಟು ತೆಗೆದ್ರೆ ಸಾಕು, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಫಸ್ಟೇ ನಾನು ಮುಂಚೆನೇ ಹೇಳಿದ್ದಂಗೆ ಒಂದು ಪೇಪರ್ ತೊಗೊಂಡು ಈ ರೀತಿ ಅದರಲ್ಲಿರುವಂಥ ಎಕ್ಸ್ಟ್ರಾ ಎಣ್ಣೆನೆಲ್ಲ ದೀಪದಲ್ಲಿ ತೆಗಿತಾ ಇದ್ದೀನಿ. ಹಾಗೆ ಅದರಲ್ಲಿರುವಂಥ ಬತ್ತಿ ಸಹ ತೆಗೆದುಬಿಡ್ತಾ ಇದ್ದೀನಿ. ಹಾಗೆ ಕುಂಕುಮ ಅರಿಶಿನ ಹಚ್ಚಿರ್ತೀವಲ್ಲ ಅದೆಲ್ಲ ಇದ್ರೂ ಸಹ ರಿಮೂವ್ ಮಾಡಿಬಿಡಿ, ಕ್ಲೀನ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಿ ನಾನು ಎರಡು ರೀತಿ ತೋರಿಸ್ತಾ ಇದ್ದೀನಿ, ಬೆಳ್ಳಿ ಸಾಮಾನುಗಳನ್ನ ಕ್ಲೀನ್ ಮಾಡೋದೇ ಬೇರೆ ಮೆಥಡ್ ತೋರಿಸ್ತಾ ಇದ್ದೀನಿ. ಹಾಗೆ ಬೇರೆ ಸಾಮಾನುಗಳಿರತ್ತಲ್ಲ ಅದನ್ನು ಇನ್ನೊಂದು ಮೆಥಡಲ್ಲಿ ಕ್ಲೀನ್ ಮಾಡೋದು ತೋರಿಸ್ತಾ ಇದ್ದೀನಿ. ಫಸ್ಟು ನಾನು ತಾಮ್ರ ಹಿತ್ತಾಳೆ ಪಾತ್ರೆಗಳನ್ನ ಕ್ಲೀನ್ ಮಾಡಲಿಕ್ಕೆ ಈ ರೀತಿ ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ, ಸ್ವಲ್ಪ ನೀರನ್ನು ಬಿಸಿ ಮಾಡಲಿಕ್ಕಿಟ್ಟಿದ್ದೀನಿ. ಈ ಹುಣಸೆಹಣ್ಣನ್ನು ಹಾಕಿ ಇದು ಚೆನ್ನಾಗಿ ಕುದೀಲಿ, ಅದರಲ್ಲಿರುವಂಥ ರಸ ಎಲ್ಲ ನೀರಿಗೆ ಬಿಟ್ಕೊಂಡಾಗ ನಮಗೆ ಒಂದು ಲಿಕ್ವಿಡ್ ಆಗುತ್ತೆ. ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಈ ರೀತಿ ಹುಣಸೆಹಣ್ಣು ಚೆನ್ನಾಗಿ ರಸ ಬಿಟ್ಕೊಳ್ಳುತ್ತೆ. ಇದು ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಿ. ಫಸ್ಟು ನಾನಿಲ್ಲಿ ಬೆಳ್ಳಿ ಪಾತ್ರೆಗಳಿರುತ್ತಲ್ಲ ಅದನ್ನು ಕ್ಲೀನ್ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ 2 ಸ್ಪೂನಷ್ಟು ಸಬೀನಾನ ಹಾಕ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೇ ನೋಡಿ ಇಲ್ಲಿ ಕೋಲ್ಗೇಟ್ ಪೌಡರನ್ನು ಹಾಕ್ಕೋತಾ ಇದ್ದೀನಿ. ಕೋಲ್ಗೇಟ್ ಪೌಡರು ಅಷ್ಟೇ, 1-2 ಸ್ಪೂನಷ್ಟು ಹಾಕ್ಕೊಳ್ಳಿ, ಚೆನ್ನಾಗಿ ಕ್ಲೀನ್ ಆಗುತ್ತೆ, ಶೈನಿಂಗ್ ಬರುತ್ತೆ. ಹಾಗೆಯೇ ಇದ್ರ ಜೊತೆಗೆ 1 ನಿಂಬೆಹಣ್ಣನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ಸಬೀನಾ ಮತ್ತು ಕೋಲ್ಗೇಟ್ ಎರಡನ್ನೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಫಸ್ಟು ನಿಂಬೆಹಣ್ಣನ್ನು ಈ ರೀತಿ ಎಲ್ಲ ಪಾತ್ರೆಗಳಿಗೂ, ಎಲ್ಲ ಒಂದು ದೇವರ ವಿಗ್ರಹಗಳಿರ್ಬೋದು, ಹಾಗೆಯೇ ಒಟ್ಟಾರೆ ಬೆಳ್ಳಿ ಸಾಮಾನುಗಳು ಏನೇನಿದೆ ಎಲ್ಲದಕ್ಕೂ ಫಸ್ಟು ನಿಂಬೆಹಣ್ಣಿನ ರಸನ ಅಪ್ಲೈ ಮಾಡ್ಕೊಳ್ಳಿ. ನಿಂಬೆಹಣ್ಣಿನ ರಸನ ಅಪ್ಲೈ ಮಾಡಿದಾದಮೇಲೆ ಮಿಕ್ಕಿರೋ ನಿಂಬೆಹಣ್ಣು ಏನಿರುತ್ತೆ ಅದರಲ್ಲಿ ಸ್ವಲ್ಪ ಜ್ಯೂಸ್ ಇರುತ್ತಲ್ಲ ಅದನ್ನು ಆ ಒಂದು ಸಬೀನ ಹಾಗೆ ಕೋಲ್ಗೇಟ್ ಪೌಡರ್ ಇದರಲ್ಲಿ ಮಿಕ್ಸ್ ಮಾಡಿ ಫಸ್ಟ್ ಈ ರೀತಿ ನಿಂಬೆಹಣ್ಣಿನ ಒಂದು ರಸನ ಹಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಆ ಒಂದು ಕರೆ ಇರ್ಬೋದು, ಜಿಡ್ಡಿರ್ಬೋದು ಎಲ್ಲ ನೀಟಾಗಿ ಬಂದುಬಿಡತ್ತೆ. ಅದಾದಮೇಲೆ ಈ ಪೌಡ್ರಿಂದ ನಾವು ಕ್ಲೀನ್ ಮಾಡ್ಕೋಬೋದು. ನೋಡಿ ಇವಾಗ ಎಲ್ಲ ಪಾತ್ರೆಗಳಿಗೂ ನಿಂಬೆಹಣ್ಣಿನ ರಸ ಹಚ್ಚಿದ್ದೀನಲ್ವ, ಈಗ ಮಿಕ್ಕಿರುವಂಥ ರಸ ಆ ಒಂದು ನಿಂಬೆಹಣ್ಣಿನ ಸಿಪ್ಪಿನಲ್ಲಿರೋದನ್ನೆಲ್ಲ ನಾನು ಪೌಡರ್ಗೆ ಹಾಕ್ಕೊಂಡು ವಿಗ್ರಹಗಳನ್ನ ಕ್ಲೀನ್ ಮಾಡಲಿಕ್ಕೆ ಈ ರೀತಿ ಒಂದು ಟೂತ್ ಬ್ರಷನ್ನ ತೊಗೊಂಡು ಈ ರೀತಿ ರಬ್ ಮಾಡ್ತಾ ಇದ್ದೀನಿ. ಇದನ್ನೇನು ನೆನೆಸಿಡಬೇಕು ಅಂತಿಲ್ಲ, ಫಾಸ್ಟಾಗಿ ಕ್ಲೀನಾಗಿ ಹೋಗ್ಬಿಡತ್ತೆ. ಅದೇ ನಾನು ಫಸ್ಟು ಬೆಳ್ಳಿ ಪಾತ್ರೆಗಳಿಗೆಲ್ಲ ಈ ರೀತಿ ಈ ಪೌಡ್ರನ್ನು ಅಪ್ಲೈ ಮಾಡಿ ಬಿಟ್ಬಿಡ್ತಾ ಇದ್ದೀನಿ. ಇನ್ನು ಮಿಕ್ಕಿರೋದು ನಮಗೆ ಇನ್ನು ಬೇರೆ ಸಾಮಾನುಗಳಿದೆಯಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಚೆನ್ನಾಗಿ ಕ್ಲೀನ್ ಆಗಿರುತ್ತೆ. ನಮಗೆ ಮತ್ತೆ ನಾವು ಉಜ್ಜೋದೇ ಬೇಕಿಲ್ಲ, ತೊಳೆದ್ರೆ ಸಾಕಾಗತ್ತೆ, ನೀಟಾಗಿ ಹೋಗುತ್ತೆ. ಇದನ್ನು ಅಪ್ಲೈ ಮಾಡಿ ಬಿಡೋದಷ್ಟೇ, ತುಂಬ ಉಜ್ಜಬೇಕು ಅಂತ ಏನಿಲ್ಲ. ನೋಡಿ ಈ ರೀತಿ ಅಪ್ಲೈ ಮಾಡಿ ಬಿಟ್ಬಿಡಿ. ಈಗ ಇದು ಸ್ವಲ್ಪ ಹೊತ್ತು ಹಾಗೆ ಇರಲಿ, ಇನ್ನು ಮಿಕ್ಕಿರೋದನ್ನೆಲ್ಲ ನಾನು ಕ್ಲೀನ್ ಮಾಡೋ ಅಷ್ಟರಲ್ಲಿ ಇದು ಚೆನ್ನಾಗಿ ನೆಂದಿರುತ್ತೆ. ನೆಕ್ಸ್ಟ್ ಈಗ ತಾಮ್ರ ಹಿತ್ತಾಳೆ ಯಾವುದಾದ್ರೂ ಪಾತ್ರೆಗಳಿರುತ್ತಲ್ಲ ದೇವ್ರ ಪಾತ್ರೆಗಳು ಅದನ್ನು ಕ್ಲೀನ್ ಮಾಡಲಿಕ್ಕೆ ತೋರಿಸ್ತಾ ಇದ್ದೀನಿ. ಇದಂತೂ ಬೆಸ್ಟ್, ನಿಮಗೆ ತುಂಬಾ ಬೇಗ ಕ್ಲೀನ್ ಮಾಡ್ಕೋಬೋದು, ಉಜ್ಜಬೇಕು ಅಂತಲೇ ಇಲ್ಲ, ಎಷ್ಟು ಕರೆನಾದರೂ ಕಟ್ಟಿರಲಿ ಈಸಿಯಾಗಿ ಕ್ಲೀನ್ ಆಗುತ್ತೆ. ಫಸ್ಟು ನೋಡಿ ಈ ರೀತಿ ರಸನೆಲ್ಲ ಚೆನ್ನಾಗಿ ಈ ರೀತಿ ಇಸ್ಕಿ ಇಸ್ಕಿ ತೆಗೀರಿ. ನಂತರ ಈ ರಸ ಮಾತ್ರ ಸಪ್ರೇಟಾಗಿ ತಕ್ಕೊಳ್ಳಿ, ಆ ಒಂದು ಹುಣಸೆಹಣ್ಣಿನ ಸಿಪ್ಪೆ ಏನಿರುತ್ತೆ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬರೀ ರಸ ಮಾತ್ರ ಇರುತ್ತೆ. ನೆಕ್ಸ್ಟ್ ಇದಕ್ಕೆ 1 ವಸ್ತುನ ಹಾಕಬೇಕು. ಫಾಸ್ಟಾಗಿ ಕ್ಲೀನ್ ಆಗಬೇಕು ಅಂತಂದರೆ ಈ ಒಂದು ವಸ್ತುನ ಹಾಕಿ 100% ನಿಮಗೆ ಶ್ರಮ ಇಲ್ಲದೆ ಕ್ಲೀನ್ ಮಾಡ್ಕೋಬೋದು. ಇಲ್ಲಿ ನಾನು ಹಾಕಿರೋದೇನಂತಂದರೆ ಲೆಮನ್ ಸಾಲ್ಟ್. ಇದು ನಿಮಗೆ ಎಲ್ಲ ಗ್ರೋಸರಿ ಶಾಪಲ್ಲೂ ಸಿಗತ್ತೆ, ಕಡಿಮೆ ಬೆಲೆನೂ, ತುಂಬ ಏನು ಕಾಸ್ಟ್ಲಿ ಇರೋದಿಲ್ಲ. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ದೇವ್ರ ಸಾಮಾನನ್ನು ಫಾಸ್ಟಾಗಿ ಕ್ಲೀನ್ ಮಾಡ್ಕೊಳ್ಳಿಕ್ಕೋಸ್ಕರ ಉಪ್ಪನ್ನು ಹಾಕ್ತಾರೆ. ಉಪ್ಪನ್ನು ಹಾಕೋದ್ರಿಂದ ಏನಾಗುತ್ತಂದರೆ ಎಷ್ಟು ಬೇಗ ಕ್ಲೀನ್ ಆಗುತ್ತೋ ಅಷ್ಟೇ ಬೇಗ ಕಪ್ಪಾಗಿಬಿಡತ್ತೆ. ಅದೇ ಈ ಲೆಮನ್ ಸಾಲ್ಟ್ ಹಾಕೋದ್ರಿಂದ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ.
ಜೊತೆಗೆ ನೀವು ಯಾವುದನ್ನು ಜಾಸ್ತಿ ಉಜ್ಜಬೇಕು ಅಂತಲೇ ಇಲ್ಲ. ಸೊ ನೋಡಿ, ಸುಮ್ಮನೆ ಈ ನೀರಲ್ಲಿ ಹಿಂಗೆ ಅದ್ದುಬಿಟ್ಟು ತೆಗೆದ್ರೆ ಸಾಕು, ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ನೀವೇ ನೋಡಿ. ಲೆಮನ್ ಸಾಲ್ಟ್ ಹಾಕೋದ್ರಿಂದ ಫಾಸ್ಟಾಗೂ ಕ್ಲೀನ್ ಆಗುತ್ತೆ, ಮತ್ತು ನಿಮಗೆ ಶ್ರಮನೂ ಕಡಿಮೆ. ನೋಡಿ, ಈ ದೀಪ ಅಂತೂ ಫುಲ್ಲು ಹಸಿರಾಗಿತ್ತು ಆ ಒಳಗಡೆ ಎಲ್ಲ. ತುಳಸಿ ಕಟ್ಟೆ ಹತ್ರ ಇಡೋದು, ಹಾಗಾಗಿ ಅಲ್ಲಿ ನೀರೆಲ್ಲ ಬೀಳುತ್ತೆ, ಹಾಗಾಗಿ ಒಂಥರ ಹಸಿರಾಗಿದೆ. ಸೊ ಅದಕ್ಕೆ ನಾನು ಸ್ವಲ್ಪ ಈ ಲೆಮನ್ ಸಾಲ್ಟ್ ವಾಟರ್ ಏನಿದೆ ಅದನ್ನು ಹಾಕಿ ಬಿಟ್ಟಿದ್ದೀನಿ. ಸೊ ಇದೇ ರೀತಿಯೇ ಎಲ್ಲ ಒಂದು ಪಾತ್ರೆಗಳಿಗೂ ಈ ಒಂದು ನೀರನ್ನು ಈ ರೀತಿ ಹಾಕಿ ನೋಡಿ, ಈ ರೀತಿ ಉಜ್ಜಿದ್ರೆ ಸಾಕಾಗತ್ತೆ, ಕರೆಯೆಲ್ಲ ನೀಟಾಗಿ ಹೋಗುತ್ತೆ. ಇನ್ನೊಂದೇನೆಂದರೆ, ನೀವು ದೇವರ ಸಾಮಾನನ್ನು ದಿನನಿತ್ಯ ತೊಳೆಯೋರಾದರೆ ಈ ರೀತಿ ಒಂದು ಲಿಕ್ವಿಡ್ನ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ಡೈಲಿ ವಾಶ್ ಮಾಡ್ಬೋದು, ಅದು ನಿಮಗೆ ನಿಮಿಷಗಳಲ್ಲಿ ಕೆಲಸ ಮುಗಿದೋಗುತ್ತೆ. ಕೆಲವೊಂದು ಸರ್ತಿ ಪಾತ್ರೆಗಳು ತೊಳೆಯೋದಕ್ಕೆ ಗಂಟೆಗಟ್ಟಲೆ ಆಗುತ್ತೆ, ಅಂದರೆ ತುಂಬ ದೇವ್ರ ಸಾಮಾನು ಇದ್ದಾಗ ಖಂಡಿತ ಟೈಮ್ ಜಾಸ್ತಿ ಹಿಡಿಸುತ್ತೆ. ಈ ರೀತಿ ಲಿಕ್ವಿಡ್ ಪ್ರಿಪೇರ್ ಮಾಡ್ಕೊಂಡ್ಬಿಟ್ರೆ ತುಂಬ ಬೇಗ ಕ್ಲೀನ್ ಮಾಡ್ಕೋಬೋದು. ಈಗ ನಾನು ಆ ಒಂದು ಹುಣಸೆಹಣ್ಣಿನ ರಸದಲ್ಲೆಲ್ಲ ಅದ್ದಿದ್ದೀನಲ್ಲ, ಈಗ ನಾನು ಡೈಲಿ ದೇವ್ರ ಸಾಮಾನನ್ನು ತೊಳೆಯೋದಿಲ್ಲ, 15 ದಿನಕ್ಕೆ ಒಂದು ಸರ್ತಿ ತೊಳಿತೀನಿ. ಹಾಗಾಗಿ ಅಲ್ಲಿವರೆಗೂ ನಮಗೆ ಯಾವುದೇ ರೀತಿ ಕಪ್ಪಾಗಬಾರ್ದು, ಇನ್ನೂ ಚೆನ್ನಾಗಿ ಶೈನಿಂಗ್ ಆಗಿರಬೇಕು ಅಂದರೆ, ಈಗ ಆಲ್ರೆಡಿ ನಾನು ಏನು ಬೆಳ್ಳಿ ಮತ್ತು ಬೆಳ್ಳಿ ಸಾಮಾನನ್ನು ಕ್ಲೀನ್ ಮಾಡಲಿಕ್ಕೆ ಒಂದು ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಸಬೀನಾ ಮತ್ತು ಕೋಲ್ಗೇಟ್ ಪೌಡರು, ಅದೇ ಪೌಡರನ್ನು ಈಗ ಇದಕ್ಕೂ ಸಹ ಬಳಸಿ ಈ ರೀತಿ ಒಂದು ಸರ್ತಿ ರಬ್ ಮಾಡ್ಕೋತಾ ಇದ್ದೀನಿ. ಅಷ್ಟೇ, ತುಂಬಾ ನಿಮಗೆ ಏನು ಉಜ್ಜಬೇಕು ಅಂತಿಲ್ಲ, ಕರೆ ಜಾಸ್ತಿ ಇದ್ದರೂ ನೀವು ಈ ಲಿಕ್ವಿಡಲ್ಲಿ ಅದ್ದುಬಿಟ್ಟು ತೆಗೆದ್ರೆ ನೀಟಾಗತ್ತೆ. ದೀಪದಲ್ಲಿ ನೋಡಿ ಹಸಿರು ಬಣ್ಣಕ್ಕೆ ತಿರುಗಿತ್ತಲ್ಲ, ಅದನ್ನು ನೋಡಿ ಇವಾಗ ನಾನು ತುಂಬ ಚೆನ್ನಾಗಿ ಆ ಕರೆಯೆಲ್ಲ ಹೋಗಿರುತ್ತೆ. ಒಂದು ಸರ್ತಿ ಈ ಒಂದು ಪೌಡ್ರನ್ನು ಹಾಕಿ ಈ ರೀತಿ ರಬ್ ಮಾಡಿದ್ರೆ ಸಾಕು, ಕಂಪ್ಲೀಟಾಗಿ ಏನು ಕಲ್ಲರ್ ಆಗಿತ್ತು ಅದೆಲ್ಲ ಹೋಗಿಬಿಟ್ಟಿರತ್ತೆ. ಇದು ಅಷ್ಟೇ, ನೀವು ನೋಡ್ತಾ ಇರ್ಬೋದು ಕರ್ಪೂರ ಹಚ್ಚೋದು ತುಂಬ ಕಪ್ಪಗಾಗಿರುತ್ತಲ್ಲ, ನೋಡಿ ಆ ಲಿಕ್ವಿಡಲ್ಲಿ ಹಾಕಿ ಬಿಟ್ಟಿದ್ದೆ ಅಷ್ಟೇ, ಹುಣಸೆಹಣ್ಣಿನ ರಸದಲ್ಲಿ ಬಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ, ನಾನು ತುಂಬ ಜಾಸ್ತಿನೂ ಉಜ್ತಾ ಇಲ್ಲ, ಲೈಟಾಗಿ ಈ ರೀತಿ ರಬ್ ಮಾಡ್ತಾ ಇದ್ದೀನಿ ಆ ಪೌಡರ್ ಹಾಕಿಬಿಟ್ಟು. ಸೊ ಈ ರೀತಿಯೇ ಎಲ್ಲ ಪಾತ್ರೆಗಳನ್ನು ಫಸ್ಟು ನಾನು ರಬ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾರ್ಮಲಾಗಿ ತೊಳೆಯೋದಕ್ಕಿಂತ ಈ ರೀತಿ ತೊಳೆದು ನೋಡಿ ಎಷ್ಟು ಫಾಸ್ಟಾಗಿ ಕೆಲಸ ಮುಗಿಯುತ್ತೆ ಅಂತ. ಸ್ವಲ್ಪ ಸಹ ನಿಮಗೆ ಕೈ ನೋವಿಲ್ಲದೆ ಶ್ರಮ ಇಲ್ಲದೆ ನೋಡಿ ಈ ರೀತಿ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೋದಂತ ನೋಡಿ ತೊಳೆದು ತೋರಿಸ್ತಾ ಇದ್ದೀನಿ. ಇದೇ ರೀತಿ ನಾರ್ಮಲಾಗಿ ನೀವು ಕ್ಲೀನ್ ಮಾಡ್ಕೋಬೋದು. ಇದಾದಮೇಲೂ ಸಹ ಇನ್ನೂ ಒಂದು ಸ್ಟೆಪ್ಪನ್ನು ಮಾಡಿದ್ರೆ ನೀವು ಈಗ ನೋಡ್ತಾ ಇರ್ಬೋದು, ನಾನು ಎಲ್ಲ ಒಂದು ಪಾತ್ರೆಗಳನ್ನು ನೀರಲ್ಲಿ ತೊಳಿತಾ ಇದ್ದೀನಿ. ನೀರು ಅಷ್ಟೇ, ದೇವ್ರ ಸಾಮಾನು ತೊಳೆಯೋದಕ್ಕೆ ಉಪ್ಪು ನೀರನ್ನು ಬಳಸಬೇಡಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಬೆಳ್ಳಿ ಪಾತ್ರೆಗಳನ್ನು ಉಜ್ಜಲೇ ಇಲ್ಲ, ಅದನ್ನು ಅಪ್ಲೈ ಮಾಡಿ ಬಿಟ್ಟಿದ್ದೆ. ಇವಾಗ ನೀರು ಹಾಕಿ ತೊಳಿತಾ ಇದ್ದೀನಿ. ಇಷ್ಟೇ, ತುಂಬ ಸ್ಕ್ರಬ್ಬರೆಲ್ಲ ಹಾಕಿ ಉಜ್ಜೋದ್ರಿಂದ ಸ್ಕ್ರ್ಯಾಚಸ್ ಬೀಳುತ್ತೆ. ಸೊ ಹಾಗಾಗಿ ಈ ರೀತಿ ಈಸಿಯಾಗಿ ನಾವು ಬೆಳ್ಳಿ ಸಾಮಾನನ್ನು ಕ್ಲೀನ್ ಮಾಡ್ಕೋಬೋದು. ಬೆಳ್ಳಿಯ ದೇವರ ವಿಗ್ರಹಗಳು ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಆಗಿದೆ ಅಂತ. ಈಗೆಲ್ಲ ದೇವ್ರ ಪಾತ್ರೆಗಳನ್ನು ನಾನು ತೊಳೆದಾಯಿತು. ತೊಳೆದ ತಕ್ಷಣವೇ ದೇವ್ರ ಪಾತ್ರೆಗಳ ಮೇಲೆ ಯಾವುದೇ ರೀತಿಯ ನೀರಿನ ಕಲೆಗಳೆಲ್ಲ ಬೀಳಬಾರದು ಅಂದರೆ ಈ ಸ್ಟೆಪ್ಪನ್ನು ನಾವು ಮಾಡಲೇಬೇಕು. ಒಂದು ಒಣಗಿರೋ ಬಟ್ಟೆ ತಗೊಂಡು ಎಲ್ಲ ಪಾತ್ರೆಗಳನ್ನು ಈ ರೀತಿ ನಾವು ಒರೆಸಿ ಇಡಬೇಕಾಗತ್ತೆ. ಒರೆಸೋದ್ರಿಂದ ಅದ್ರ ಮೇಲೆ ನೀರಿನ ಕಲೆಗಳು ಬೀಳೋದಿಲ್ಲ. ಇದನ್ನು ನೀಟಾಗಿ ಒರೆಸಿದ ಮೇಲೂ ಸಹ ಇದನ್ನು ನಾವು ತುಂಬ ದಿನ ಇಟ್ಟರೂ ಅದ್ರ ಮೇಲೆ ಯಾವುದೇ ರೀತಿ ಕಪ್ಪು ಕಲೆಗಳಾಗಬಾರ್ದು ಅಂತಂದರೆ ನೆಕ್ಸ್ಟ್ ಸ್ಟೆಪ್ಪನ್ನು ಟ್ರೈ ಮಾಡಿ. ಯಾವುದೇ ರೀತಿ ಕಷ್ಟದ ಕೆಲಸ ಏನಿಲ್ಲ, ಒಂದು ವಿಭೂತಿ ಪೌಡರ್ ತಗೊಳ್ಳಿ. ಇದು ಕೇವಲ 10 ರೂಪಾಯಿಗೆ ಪ್ಯಾಕೆಟ್ ಸಿಗತ್ತೆ ಗಂದಿ ಅಂಗಡಿಗಳಲ್ಲೆಲ್ಲ. ತಂದಿಟ್ಕೊಂಡ್ಬಿಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿ, ಸ್ವಲ್ಪ ಅದನ್ನು ಉದುರಿಸ್ಬಿಟ್ಟು ಈ ರೀತಿ ಅಪ್ಲೈ ಮಾಡಿ, ಎಲ್ಲ ಕಡೆ ಅಪ್ಲೈ ಮಾಡಿ. ನಾನು ಯಾವಾಗೆಲ್ಲ ದೇವ್ರ ಸಾಮಾನು ತೊಳಿತೀನಿ ಲಾಸ್ಟಲ್ಲಿ ಮಾಡುವಂಥದ್ದು ಇದೊಂದು ಕೆಲಸ ಮಾಡ್ತೀನಿ. ನೀವು ಗಮನಿಸ್ಬೋದು, ನಾನು ತೊಳೆಯೋದಕ್ಕೆ ತೊಗೊಂಡಾಗ ಪಾತ್ರೆಗಳು ಅಷ್ಟು ಕಪ್ಪಾಗಿರೋದಿಲ್ಲ, ಯಾಕಂದರೆ ಮೇಲೆ ನಾನು ಈ ರೀತಿ ವಿಭೂತಿನ ಅಪ್ಲೈ ಮಾಡಿರ್ತೀನಿ. ಹಾಗಾಗಿ ಎಷ್ಟು ದಿನ ಇಟ್ಟರು ನಿಮಗೆ ಬೇಗ ಕಪ್ಪಾಗೋದಿಲ್ಲ ಸಾಮಾನುಗಳು, ಅದು ಬೆಳ್ಳಿ ಆಗಿರ್ಬೋದು ಬೇರೆ ಯಾವುದೇ ಇರ್ಬೋದು. ಅದ್ರ ಮೇಲೆ ಸ್ವಲ್ಪ ಪುಡಿ ಉದುರಿಸ್ಕೊಂಡು ಈ ರೀತಿ ರಬ್ ಮಾಡಿ ಕಪ್ಪಗೂ ಆಗೋದಿಲ್ಲ, ಜೊತೆಗೆ ಇನ್ನೂ ಶೈನಿಂಗ್ ಜಾಸ್ತಿ ಆಗುತ್ತೆ. ನೀವು ತೊಳೆದ ಮೇಲೆ ಇನ್ನೂ ಶೈನಿಂಗು ಹೊಸದಾಗಿ ತೊಗೊಂಡಾಗ ಹೇಗೆ ಪಳಪಳ ಅನ್ನತ್ತಲ್ಲ ಆ ರೀತಿ ಇರುತ್ತೆ. ಇವತ್ತು ನಾನು ತೋರಿಸಿರೋ ರೀತಿ ನೀವು ಒಂದು ಸರ್ತಿ
ನಿಮ್ಮ ಮನೆಯಲ್ಲಿರುವಂಥ ದೇವರ ಸಾಮಾನುಗಳನ್ನು ತೊಳೆದು ನೋಡಿ. ನಾರ್ಮಲಾಗಿ ತೊಳೆಯೋದಕ್ಕಿಂತ ಬೇಗನೆ ನಿಮ್ಮ ಕೆಲಸ ಮುಗ್ದೋಗುತ್ತೆ, ದೇವ್ರ ಸಾಮಾನನ್ನು ಕ್ಲೀನ್ ಮಾಡುವಂಥ ಕೆಲಸ. ಜಾಸ್ತಿ ಪಾತ್ರೆಗಳಿದ್ದಾಗ ಈ ಒಂದು ಐಡಿಯಾ ನೀವು ಮಾಡಿ ನೋಡಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದೆ ಅಂತ ಅನಿಸಿದ್ರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ.